Welcome back to my channel. Welcome to day 2 of 10 days to good skin. So 10 days to good skin nalli day 2 idu, I mean second day of 10 days to good skin. So ivat nanu papaya na use maadkondo or papaya fruit na use maadkondo nam skin lo na hege increase maadkondo nam skin na hege ilde itkobodu and nam skin na iro scars pimples na hege reduce maadbodu anta torsin. So we need only 4 ingredients. Yave adu andre papaya, essential oil, ರೋಸ್ ವಾಟರ್ ಆ್ಯಂಡ್ ಆಲ್ವೆರಾ ಜೆಲ್. ಸೊ ಆಲ್ವೆರಾ ಜೆಲ್ ನ್ಯಾಚುರಲ್ ಆಗಿ ನಮಗೆಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಎಲ್ಲ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಸೊ ಇಫ್ ಸಿಕ್ಕಿಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿರೋ ಆಲ್ವೆರಾ ಜೆಲ್ನ ಬ್ಲೆಂಡ್ ಮಾಡಿ ಯು ಕ್ಯಾನ್ ಯೂಸ್ ರೋಸ್ ವಾಟರ್. ಸೊ ಆಬ್ವಿಯಸ್ಲಿ ಸಿಗುತ್ತೆ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್. ಸೊ ಎಸೆನ್ಷಿಯಲ್ ಆಯಿಲ್ ಇಫ್ ಯು ಹ್ಯಾವ್ ಯು ಕ್ಯಾನ್ ಯೂಸ್, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದಟ್. ಇಟ್ಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಶುಡ್ ಯೂಸ್. ಸೊ ಯು ಕ್ಯಾನ್ ಸ್ಕಿಪ್ ದಟ್ ಎಸೆನ್ಷಿಯಲ್ ಆಯಿಲ್. ಸೊ ಎಸೆನ್ಷಿಯಲ್ ಆಯಿಲ್ ಇಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದ್ರ ಯೂಸ್ ಮಾಡಿ, ಅದರ್ವೈಸ್ ನೋ ಪ್ರಾಬ್ಲಮ್. ಇನ್ಸ್ಟೆಡ್ ಆಫ್ ಎಸೆನ್ಷಿಯಲ್ ಆಯಿಲ್ ಯು ಕ್ಯಾನ್ ಯೂಸ್ ಹನಿ ಆ್ಯಂಡ್ ಅಟ್ ಲಾಸ್ಟ್ ಸಾರಿ ಪಪ್ಪಾಯ. ಸೊ ಪಪ್ಪಾಯ ಆಬ್ವಿಯಸ್ಲಿ ಫ್ರೂಟ್ ಎಲ್ಲ ಕಡೆ ಸಿಗುತ್ತೆ. ಈ 4 ಇಂಗ್ರೀಡಿಯೆಂಟ್ಸ್ನ ಅವ್ರು ಮಿಕ್ಸ್ ಮಾಡಿ ಅವ್ರು ಬ್ಲೆಂಡ್ ಮಾಡಿ ನಮ್ಗೆ ಫೇಸ್ಗೆ ಅವ್ರ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರೋ ಸ್ಕಾರ್ಸ್ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೋಬೋದು. ಸೊ ನನ್ನ ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡ್ಕೊಂಡು ಬರೋಣ ಹೇಗೆ ಫೇಸ್ ಮಾಸ್ಕ್ನ ಮಾಡೋದು. ಫೇಸ್ ಮಾಸ್ಕ್ನ ಮಾಡೋದಕ್ಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಪ್ಪಾಯ. ಪಪ್ಪಾಯದಲ್ಲಿ ನಮಗೆ ಪ್ರೊಲಿಟಿಕ್ ಎನ್ಝೈಮ್ ಇರುತ್ತೆ, ಅದು ನಮ್ಮ ಆ್ಯಕ್ನ ಟ್ರೀಟ್ ಮಾಡುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ ಫ್ರೂಟ್ ಲೀವ್ಸ್ ಆ್ಯಂಡ್ ಸೀಡ್ಸಲ್ಲೂ ಕೂಡ ಸರ್ಟನ್ ಎನ್ಝೈಮ್ಸ್ ಇರುತ್ತೆ. ಆ ಎನ್ಝೈಮ್ಸ್ ನಮ್ಮನ್ನ ಆ್ಯಕ್ನೇನ ಅವ್ರ ಸ್ಕಾರ್ಸ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಬ್ಲೆಮಿಷ್ ಮಾಡುತ್ತೆ ನಮ್ಮ ಸ್ಕಿನ್ನ. ಸೆಕೆಂಡ್ಲಿ ಬಂದು ಎಸೆನ್ಷಿಯಲ್ ಆಯಿಲ್. ಸೊ ನಾನಿಲ್ಲಿ ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತೇನೆ. ಇದು ಬಂದು ಆ್ಯಚ್ ಗುಡ್ನೆಸ್ ಅವ್ರದ್ದು ಎಸೆನ್ಷಿಯಲ್ ಆಯಿಲ್. ಸೊ ಈ ಎಸೆನ್ಷಿಯಲ್ ಆಯಿಲ್ ನಾನು ಪಪ್ಪಾಯ ಡಾಟ್ ಕಾಮಲ್ಲಿ ಪರ್ಚೇಸ್ ಮಾಡಿದ್ದು. ಈ ಬ್ರ್ಯಾಂಡ್ ಬಂದು ಆ್ಯಪ್ಸ್ ಗುಡ್ನೆಸ್. ಸೊ ಇಲ್ಲಿ ಈ ಎಸೆನ್ಷಿಯಲ್ ಆಯಿಲಲ್ಲಿ ನಮಗೆ ಸ್ಕಾರ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ. ನಮ್ಮ ಸ್ಕಿನಲ್ಲಿ ಏನಾದರೂ ಡರ್ಮಟೈಟಿಸ್, ಐ ಮೀನ್ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಸ್ಕಿನ್ ರಿಲೇಟೆಡ್ ಏನಾದರೂ, ಐ ಮೀನ್ ಪಿಂಪಲ್ಸ್, ರೆಡ್ನೆಸ್ ಆರ್ ಸಮಥಿಂಗ್ ಎಲ್ಸ್ ಏನಾದರೂ ಆಗಿದ್ರೆ ಅದನ್ನು ಕೂಡ ಫೈಟ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಸ್ಕಿನ್ ಅಲ್ಲದೇ ಇದು ನಮ್ಮ ಹೇರ್ನು ಕೂಡ ಮಾಯಿಶ್ಚರೈಸ್ ಮಾಡುತ್ತೆ ಆ್ಯಂಡ್ ಸ್ಮೂತ್ನಿಂಗ್ ಮಾಡುತ್ತೆ. ಸೊ ಇದನ್ನು ನಾನು ಪರ್ಪಲ್ ಡಾಟ್ ಕಾಮಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಪ್ರೈಸ್ ಬಂದು 99 ರುಪೀಸ್ ಆ್ಯಂಡ್ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಪರ್ಚೇಸ್. ಆ್ಯಂಡ್ ಥರ್ಡ್ಲಿ ಬಂದು ರೋಸ್ ವಾಟರ್. ಸೊ ರೋಸ್ ವಾಟರ್ ನಮ್ಮ ಎಲ್ರಿಗೂ ಗೊತ್ತಿರುತ್ತೆ, ನಾನು ನ್ಯಾಚುರಲ್ ಟೋನರ್. ಆ್ಯಂಡ್ ಈ ರೋಸ್ ವಾಟರಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ, ನಮ್ಮ ಸ್ಕಿನ್ನಲ್ಲಿರೋ ರೆಡ್ನೆಸ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಏನೋ ಇರಿಟೇಷನ್ ಇದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಆ್ಯಕ್ನೇನ ಟ್ರೀಟ್ ಮಾಡುತ್ತೆ ಇದು ಆ್ಯಂಡ್ ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡಿ, ಆಯಿಲ್ನ ರಿಮೂವ್ ಮಾಡಿ ನಮ್ಮ ಮುಖನ ಕ್ಲೆನ್ಸ್ ಮಾಡುತ್ತೆ ಆ್ಯಂಡ್ ನಮ್ಮ ಪೋರ್ಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಇದನ್ನು ಕೂಡ ನಾನು ಪಪ್ಪಾಯ ಡಾಟ್ ಕಾಮಲ್ಲೇ ಪರ್ಚೇಸ್ ಮಾಡಿದೆ ಆ್ಯಂಡ್ ಇದ್ರ ಪ್ರೈಸ್ ಬಂದು 150 ರುಪೀಸ್. ಸೊ ನನಗೆ ಸಿಕ್ಕಿದ್ದು 99 ರುಪೀಸ್. ಸೊ ಗುಡ್ ಪರ್ಚೇಸ್. ಆ್ಯಂಡ್ ಇದ್ರ ಪ್ರೈಸ್ ಬಂದು 125 ರುಪೀಸ್, ಬಟ್ ನನಗಿದು 99 ರುಪೀಸ್ಗೆ ಸಿಕ್ತು. ಆ್ಯಂಡ್ ಲಾಸ್ಟ್ಲಿ ಬಂದು ಆಲ್ವೆರಾ ಜೆಲ್. ಸೊ ಆಲ್ವೆರಾ ಜೆಲ್ ನಮ್ಗೆಲ್ರಿಗೂ ಗೊತ್ತಿರೋ ಥರ ಕೂಲಿಂಗ್ ಪ್ರಾಪರ್ಟಿ ಇರುತ್ತೆ ಆಲ್ವೆರಾ ಜೆಲಲ್ಲಿ ಆ್ಯಂಡ್ ನಮ್ಮ ಸ್ಕಿನ್ನ ಸ್ಮೂತ್ನಿಂಗ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಆ್ಯಕ್ನೆ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡಿ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ. ಸೊ ಈ ಪಪ್ಪಾಯ ಫೇಸ್ ಮಾಸ್ಕ್ನ ಮಾಡೋದಕ್ಕೆ ನಮಗೆ 2 ಸ್ಪೂನ್ ಆಫ್ ಫೈನ್ಲಿ ಮ್ಯಾಶ್ಡ್ ಆರ್ ಫೈನ್ಲಿ ಪೇಸ್ಟೆಡ್ ಪಪ್ಪಾಯ ಜೆಲ್ನ ತಗೋತಾ ಇದ್ದೀನಿ. ಆ್ಯಂಡ್ 2 ಡ್ರಾಪ್ಸ್ ಆಫ್ ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, 2 to 3 ಡ್ರಾಪ್ಸ್. ಸೊ ಜಾಸ್ಮಿನ್ನೇ ಬೇಕು ಅಂತಲ್ಲ, ನಿಮಗೆ ಲ್ಯಾವೆಂಡರ್ ಸಿಗುತ್ತೆ, ರೋಸ್ ಮೇಲೆ ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ ನಿಮಗೆ purple.com. ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಪರ್ಚೇಸ್. ಆ್ಯಂಡ್ 1/2 ಸ್ಪೂನ್ ಆಫ್ ರೋಸ್ ವಾಟರ್ ಆ್ಯಂಡ್ 1/4 ಸ್ಪೂನ್ ಅಷ್ಟು ಆಲ್ವೆರಾ ಜೆಲ್. ಸೊ ಮಿಕ್ಸ್ ಇಟ್ ವೆಲ್, ಮೇಕ್ ಎ ಫೈನ್ ಪೇಸ್ಟ್. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫೇಸ್ಗೆ ಪೇಸ್ಟ್ ರೆಡಿ ಆಗಿದೆ, ಅಪ್ಲೈ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಅಪ್ಲೈ ಇಟ್ ಆನ್ ಯುವರ್ ಫೇಸ್. ಸೊ ಫೇಸ್ ಮಾಸ್ಕ್ ರೆಡಿ ಆಗಿದೆ, ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ.
ಸೊ ಮೇಕ್ ಶೋರ್ ನಿಮ್ಮ ಫೇಸಲ್ಲಿ ಯಾವುದೇ ಥರ ಮೇಕಪ್ ಇರಬಾರ್ದು. ವಿತೌಟ್ ಮೇಕಪ್ ಫೇಸ್ ವಾಶ್ ಮಾಡ್ಕೊಂಡು ಬಂದು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಟರ್ ದಿಸ್ ನೀವು ಫೇಸ್ ಮಾಸ್ಕ್ನ ರಿಮೂವ್ ಮಾಡಾದ್ಮೇಲೆ ಡೋಂಟ್ ಯೂಸ್ ಸೋಪ್ಸ್ ಎನಿ ಕೆಮಿಕಲಿ ಬೇಸ್ಡ್ ಫೇಸ್ ವಾಷಸ್. ಮಾಸ್ಕ್ನ ಹಚ್ಕೊಂಡಾಗಿ ಎಲ್ಲ ಡ್ರೈ ಅಪ್ ಆದಮೇಲೆ ನೀವು ಕೋಲ್ಡ್ ವಾಟರಿಂದ ಫೇಸ್ ವಾಶ್ನ ಮಾಡಿ, ಬಿಕಾಸ್ ಕೆಮಿಕಲಿ ಬೇಸ್ಡ್ ಅವ್ರು ಕೆಮಿಕಲಿಂದ ಇರೋ ಕೆಮಿಕಲ್ ಇರೋವಂಥ ಸೋಪ್ಸ್ ಆರ್ ಎನಿ ಕೈಂಡ್ ಆಫ್ ಫೇಸ್ ವಾಶ್ನ ಯೂಸ್ ಮಾಡಬೇಡಿ. ಆ್ಯಂಡ್ ಫೇಸ್ ವಾಶ್ ಆದಮೇಲೆ ನೀವು ಬೇಕಾದರೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರನ್ನು ಕೂಡ ಸಲ್ಫೇಟ್ ಫ್ರೀ ಪ್ಯಾರಾಬಿನ್ ಫ್ರೀ ಇದ್ದರೆ ನೋಡ್ಕೊಂಡು ಯೂಸ್ ಮಾಡಿ, ಬಿಕಾಸ್ ನಿಮ್ಮ ಸ್ಕಿನ್ ಹಾರ್ಮ್ ಆಗೋದಿಲ್ಲ, ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗ್ದೇ ಹೆಲ್ದಿಯಾಗಿರುತ್ತೆ. ಫೇಸ್ ಅಪ್ಲೈ ಮಾಡ್ಕೊಂಡಾಗಿದೆ ಆ್ಯಂಡ್ ಯು ಹ್ಯಾವ್ ಟು ವೇಟ್ ಅಪ್ ಟು 20 ಮಿನಿಟ್ಸ್ ಆರ್ 25 ಮಿನಿಟ್ಸ್ ಟು ಡ್ರೈ ಇಟ್ ಅಪ್. ಆ್ಯಂಡ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಆ್ಯಂಡ್ ಮೇಕ್ ಶೋರ್ ನೀವು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಆರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಆರ್ ಎನಿ ಕೆಮಿಕಲ್ ಇಲ್ಲದೇ ಇರೋವಂಥ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡಿ, ಬಿಕಾಸ್ ನಮ್ಮ ಸ್ಕಿನ್ ಹೆಲ್ದಿಯಾಗಿರಬೇಕು, ನಮ್ಮ ಸ್ಕಿನ್ಗೆ ಏನು ಹಾರ್ಮ್ ಆಗಬಾರ್ದು ಅಂದರೆ ಇಟ್ಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ಸ್ ಬಿಫೋರ್ ವಿ ಪರ್ಚೇಸ್. ಸೊ ಡ್ರೈ ಆಗಿದೆ ಇವಾಗ ಆಫ್ಟರ್ 15 to 20 ಮಿನಿಟ್ಸ್. ಸೊ ವಾಶ್ ಮಾಡ್ಕೊಳ್ಳೋಣ. ಯು ಕ್ಯಾನ್ ವಾಶ್ ಇಟ್ ವಿತ್ ಕೋಲ್ಡ್ ವಾಟರ್. ನಾನಿಲ್ಲಿ ವೈಪ್ಸ್ ಆರ್ ಸ್ಪಾಂಜ್ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಫಸ್ಟ್ ರಿಮೂವ್ ಮಾಡಿಕೊಂಡು ಆ್ಯಂಡ್ ದೆನ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ತೀನಿ. ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ವೈಪ್ ಇಟ್ ಆಫ್. ಆ್ಯಂಡ್ ಪ್ಲೀಸ್ ಗೈಸ್ ಇಗ್ನೋರ್ ಮೈ ಬ್ಯಾಡ್ ವಾಯ್ಸ್, ಆ್ಯಕ್ಚುಲಿ ಐ ಆಮ್ ನಾಟ್ ವೆಲ್, ಸೊ ಇಗ್ನೋರ್ ಮೈ ವಾಯ್ಸ್. ಸೊ ನೋಡ್ಬೋದು ಡಿಫ್ರೆನ್ಸ್ ಕಾಣಿಸಿದೆ ಐ ಥಿಂಕ್. ಸೊ ಈ ಫೇಸ್ ಮಾಸ್ಕ್ ನೀವು ಟ್ವೈಸ್ ಆರ್ ಥ್ರೈಸ್ ಅ ವೀಕ್ ಯೂಸ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಹೇಗೆ ನಮ್ಮ ಸ್ಕಿನ್ನಲ್ಲಿರೋ ಆ್ಯಕ್ನೆ ಪಿಂಪಲ್ನ ಯೂಸ್ ಮಾಡ್ಬೋದು ಆ್ಯಂಡ್ ನಮ್ಮ ಸ್ಕಿನ್ನ ಹೇಗೆ ಎನ್ಹಾನ್ಸ್ ಮಾಡ್ಕೋಬೋದು ಅಂತ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.